ಅಡ್ಮಿಷನ್ ಓಪನ್ ಅಮರ ಜ್ಯೋತಿ ಪಬ್ಲಿಕ್ ಸ್ಕೂಲ್ ನರ್ಸರಿ ಪ್ರೈಮರಿ ಮತ್ತು ಹೈಸ್ಕೂಲ್ ಹಳ್ಳಿಕೇಡಾ ಬೀದರ್ ಪಿರಿಯಪಟ್ಟಣ ವೃತ್ತ ಬೆಟ್ಟದಪುರ ಪೊಲೀಸ್ ಠಾಣೆಯ ಪಿಎಸ್ಐಪಿ ಲೋಕೇಶ್ ಅವರನ್ನು ಅಮಾನತುಪಡಿಸಿ ಎಂದು ಮೈಸೂರಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಅವರು ಆದೇಶ ಹೊರಡಿಸಿದ್ದಾರೆ ಫೆಬ್ರವರಿ 10 ರಂದು ಬೆಟ್ಟದಪುರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕೆಸವಿನಕೆರೆ ಕೋಳಿಮನೆ ಸರ್ವೇ ನಂಬರ್ 34 ರಲ್ಲಿ ಅಕ್ರಮವಾಗಿ ಸ್ಫೋಟಕ ಬಳಸಿ ಗಣಿಗಾರಿಕೆ ನಡೆಸುತ್ತಿದ್ದು ಇದರಿಂದ ಅಕ್ಕಪಕ್ಕದ ರೈತರಿಗೆ ತೊಂದರೆಯಾಗುತ್ತಿದೆ ಎಂಬ ಸಾರ್ವಜನಿಕರ ದೂರಿನ ಮೇರೆಗೆ ಪಿರಿಯಪಟ್ಟಣದ ದಲಿತ ಮುಖಂಡ ಅಣ್ಣಯ್ಯ ಮತ್ತು ಪತ್ರಕರ್ತ ಎಚ್ ಡಿ ರಮೇಶ್ ರವರು ಪಿರಿಯಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿರುತ್ತಾರೆ ಈ ಹಿನ್ನೆಲೆ ಪಿಎಸ್ಐ ಲೋಕೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿರುತ್ತಾರೆ ಸ್ಥಳಕ್ಕೆ ಭೇಟಿ ನೀಡಿದ ಪಿಎಸ್ಐ ಲೋಕೇಶ್ ಸತ್ಯವನ್ನು ಮರೆಮಾಚಿ ಮೇಲಾಧಿಕಾರಿಗಳಿಗೆ ಸುಳ್ಳು ಮಾಹಿತಿಯನ್ನ ನೀಡಿರುತ್ತಾರೆ ಈ ಸಂಬಂಧ ಸ್ಥಳದಲ್ಲಿ ಪಿಎಸ್ಐ ಲೋಕೇಶ್ ಮತ್ತು ಅಣ್ಣಯ್ಯ ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ವರದಿ ಮಾಡಲು ಸ್ಥಳದಿಂದ ತೆರಳುತ್ತಿದ್ದಾಗ ಅಣ್ಣಯ್ಯ ಅವರ ಕಾರನ್ನು ಅಡ್ಡಗಟ್ಟಿದ ಲೋಕೇಶ್ ಅವರು ಅಣ್ಣಯ್ಯರವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ಹಣ ವಸೂಲಿ ಮಾಡಲು ಬಂದಿದ್ದೀರಿ ಎಂದು ಧಮಕಿ ಹಾಕುವ ಮೂಲಕ ದರ್ಪ ತೋರಿಸಿದ ಲೋಕೇಶ್ ಪೊಲೀಸ್ ಪೇದೆಯಿಂದ ವಿಡಿಯೋ ಮಾಡಿಸಿದ್ದಾರೆ ತಮ್ಮ ಕೋರಿಗೆ ಸಂಘಟನೆಯ ಹೆಸರಿನಲ್ಲಿ ಹಣ ವಸೂಲಿ ಮಾಡಲು ಬಂದವರಿಗೆ ಕಡಕ್ ಎಚ್ಚರಿಕೆ ನೀಡಿ ಓಡಿಸಿದ ದಕ್ಷ ಅಧಿಕಾರಿ ಲೋಕೇಶ್ ಎಂಬ ಶೀರ್ಷಿಕೆಯಲ್ಲಿ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿತ್ತು ಅಣ್ಣಯ್ಯ ಮತ್ತು ರಮೇಶ್ ಅವರ ವಿರುದ್ಧ ಸಮಾಜದಲ್ಲಿ ಕೆಟ್ಟ ಹೆಸರು ಬರುವಂತೆ ಮಾಡಿದ ಪರಿಣಾಮ ಅಣ್ಣಯ್ಯ ಅವರು ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾಹಿತಿಯನ್ನು ಕಲೆಹಾಕಿ ಡಿಜಿ ಮತ್ತು ಐಜಿಪಿ ಬೆಂಗಳೂರು ಐಜಿ ದಕ್ಷಿಣ ವಲಯ ಮೈಸೂರು ಎಸ್ಪಿ ಮೈಸೂರು ಡಿವೈಎಸ್ಪಿ ಹುಣಸೂರು ಸಿಪಿಐ ಪಿರಿಯಪಟ್ಟಣ ಸೈಬರ್ ಕ್ರೈಂ ಠಾಣೆ ಮೈಸೂರು ಇಲ್ಲಿಗೆ ದೂರು ನೀಡಿದ್ದಾರೆ ನಂತರ ಮೈಸೂರಿನ ಎಸ್ಪಿ ಅವರು ಭೇಟಿ ಮಾಡಿ ಪಿಎಸ್ಐ ಲೋಕೇಶ್ ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿರುವ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ನಂತರ ಮೈಸೂರಿನ ಡಿಸಿಐಬಿ ತಂಡವನ್ನು ಗೌಪ್ಯವಾಗಿ ಕಳಿಸಿ ತನಿಖೆ ಮಾಡಿದ ಅವರು ಎರಡು ಕ್ರಷರ್ ಮಾಲೀಕರ ವಿರುದ್ಧ ಎರಡು ಪ್ರಕರಣಗಳನ್ನು ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರುತ್ತಾರೆ ಇಲ್ಲಿಂದ ಲೋಕೇಶ್ ಅವರ ನಿಜವಾದ ಬಣ್ಣ ಬದಲಾಗುತ್ತದೆ ಆದರೂ ಇವರ ವಿರುದ್ಧ ಕ್ರಮ ಜರುಗಿಸದ ಕಾರಣ ತಮ್ಮ ಹೋರಾಟ ಮುಂದುವರಿಸಿದ ಅಣ್ಣಯ್ಯ ಬೆಂಗಳೂರಿನ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಹುಣಸೂರಿ ಲಾಕಪ್ ಡೆತ್ ಬೈಲಕುಪ್ಪೆಯ ದಿಲೀಪ್ ಡಾಕ್ಟರ್ ಕೇಸ್ನಲ್ಲಿ ಅಮಾಯಕ ದಲಿತ ಯುವಕನ ಆತ್ಮಹತ್ಯೆ ಕೇಸ್ ಇನ್ನು ಹಲವಾರು ಕೇಸುಗಳನ್ನು ಸೇರಿಸಿ ದೂರು ದಾಖಲಿಸಿರುತ್ತಾರೆ ಇವರನ್ನು ಬೆನ್ನು ಹತ್ತಿದ ಅಣ್ಣಯ್ಯ ಏಪ್ರಿಲ್ 30ರಂದು ಬೆಟ್ಟದಪುರ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಮಾಜಿ ಶಾಸಕರು ಬಡವರಿಗೆ ಆಹಾರ ಕಿಟ್ ವಿತರಣೆ ಮಾಡುವ ಸಮಯದಲ್ಲಿ ಲೋಕೇಶ್ ಸರಿಯಾದ ಬಂದೋಬಸ್ತ್ ನೀಡದೆ ನೂಕುನುಗ್ಗಲು ಉಂಟಾಗಲು ಕಾರಣವಾಯಿತು ಇದರ ವಿಡಿಯೋವನ್ನು ಕೂಡ ಮೇಲಾಧಿಕಾರಿಗಳಿಗೆ ವರದಿ ಮಾಡಿ ಲೋಕೇಶ್ ಅವರ ಕರ್ತವ್ಯ ಲೋಪದ ಬಗ್ಗೆ ಕ್ರಮ ವಹಿಸಿಕೊಳ್ಳಲು ಅಣ್ಣಯ್ಯರವರು ಒತ್ತಾಯ ಮಾಡಿದ್ದಾರೆ ಈ ಬಗ್ಗೆ ಕೂಡಲೇ ಲೋಕೇಶ್ ವಿರುದ್ಧ ವರದಿ ತರಿಸಿಕೊಂಡ ಎಸ್ಪಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಇದೇ ಸಮಯದಲ್ಲಿ ಲೋಕೇಶ್ ವಿರುದ್ಧ ಮತ್ತೊಂದು ದೂರು ನೀಡಿದ ಅಣ್ಣಯ್ಯ ಮಾರ್ಚ್ 17ರಂದು ಕೇಂದ್ರ ಸ್ಥಾನವನ್ನು ಬಿಟ್ಟು ಸೋಮವಾರಪೇಟೆ ಹಾರಂಗಿ ಐಬಿಯಲ್ಲಿ ರೌಡಿ ಅಸಾಮಿ ಮತ್ತಿತರೊಂದಿಗೆ ಮದ್ಯಪಾನ ಮಾಡಿ ಫೋಟೋ ತೆಗೆಸಿಕೊಂಡಿರುವ ಬಗ್ಗೆ ಸಾಕ್ಷಿ ಸಮೇತ ದೂರು ನೀಡಿದ ಮೇರೆಗೆ ಐಜಿ ದಕ್ಷಿಣ ವಲಯ ಇವರ ಆದೇಶ ಮಾಡಿ ಕೂಡಲೇ ವರದಿ ನೀಡುವಂತೆ ಹುಣಸೂರು ಡಿವೈಎಸ್ಪಿ ಸುಂದರರಾಜ್ ಅವರಿಗೆ ಸೂಚನೆ ನೀಡುತ್ತಾರೆ ಇದರಂತೆ ಡಿವೈಎಸ್ಪಿ ಅವರು ಪಿರಿಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ರೌಡಿಶೀಟ್ ದಾಖಲೆಯನ್ನು ಪರಿಶೀಲನೆ ನಡೆಸಿ ನಂತರ ಕುಶಾಲನಗರ ಹಾರಂಗಿ ಐಬಿ ತೆರಳಿ ಸಂಬಂಧಪಟ್ಟ ಎಲ್ಲರಿಂದ ಹೇಳಿಕೆಯನ್ನು ದಾಖಲಿಸಿ ವರದಿ ತಯಾರಿಸಿ ಎಸ್ಪಿ ಅವರಿಗೆ ಸಲ್ಲಿಸಿದ ನಂತರ ಮೇಲಿನ ಆರೋಪಗಳನ್ನು ಪರಿಗಣಿಸಿ ಪಿಎಸ್ಐ ಲೋಕೇಶ್ ವಿರುದ್ಧ ಅಮಾನತು ಆದೇಶ ನೀಡಿದರು ಮೇಲಿನ ಎಲ್ಲಾ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿದ ಐಜಿ ರವರು ದಕ್ಷಿಣ ವಲಯ ಮೈಸೂರು ಎಸ್ಪಿ ರವರು ಎಎಸ್ಪಿ ಮೈಸೂರು ಡಿವೈಎಸ್ಪಿ ಹುಣಸೂರು ಇವರು ಪೊಲೀಸ್ ಇಲಾಖೆಯ ಗೌರವ ಕಾಪಾಡಲು ಶಿಸ್ತಿನ ಇಲಾಖೆಯ ಶಿಸ್ತನ್ನು ಎತ್ತಿಹಿಡಿಯುವ ಮೂಲಕ ತಮ್ಮದೇ ಇಲಾಖೆಯ ಪಿಎಸ್ಐ ಲೋಕೇಶ್ ಅವರನ್ನು ಸಸ್ಪೆಂಡ್ ಮಾಡುವ ಮೂಲಕ ನ್ಯಾಯ ಎತ್ತಿಹಿಡಿದ ದಕ್ಷ ಅಧಿಕಾರಿಗಳಿಗೆ ತಾಲೂಕಿನ ಜನತೆ ಪ್ರೀತಿಯಿಂದ ಗೌರವ ಸಲ್ಲಿಸಿದ್ದಾರೆ.